ಈ ವಿಡಿಯೋಗಳನ್ನು ಮಾಡೋದು ನೋಡಿ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ಆದರೆ ಮೊನ್ನೆ ಬಂದಂತ ಒಂದು ಮೆಸೇಜ್ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರು ಮಾಡಿಬಿಡ್ತು ಒಬ್ಬರು ಖಾಸಗಿ ಶಾಲೆಯ ಶಿಕ್ಷಕರು ತಮ್ಮ ಅಳಲನ್ನ ತೊಡ್ಕೊತಾರೆ ಸರ್ ನಮ್ಮ ಮನೆಯಲ್ಲಿ ಅನ್ನ ಏನೋ ಬೇಯ್ತಾ ಇದೆ ಆದರೆ ಯಾರಿಗೂ ಕೂಡ ಹೊಟ್ಟೆ ತುಂಬತಾ ಇಲ್ಲ ಅಂತ ಅವರು ಹೇಳ್ಕೊತಾರೆ ನಾವು ಶ್ರೀಮಂತರ ಮಕ್ಕಳಿಗೆ ಕಲಿಸಿದ್ವಿ ಇಂಗ್ಲಿಷ್ ಕಲಿಸಿದ್ವಿ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಶಾಲೆಯನ್ನ ಕಲಿಸಿದ್ವಿ ಆದರೆ ಇವತ್ತಿಗೆ ನಮ್ಮ ಮನೆಯಲ್ಲಿ ದಿನಸಿ ತಗೊಳ್ಳೋದು ಕೂಡ ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ 2 ವರ್ಷದಿಂದ ಲಾಕ್ ಡೌನ್ ಇರೋದ್ರಿಂದ ನಮ್ಮ ಜೀವನವನ್ನ ನಡೆಸೋದಕ್ಕೂ ನಮಗೆ ಕಷ್ಟ ಆಗ್ತಿದೆ ಅಂತ ಈ ವಿದ್ಯೆಯನ್ನ ಕಲಿತು ಈ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೆ ನಮ್ಮ ಜೀವನದಲ್ಲಿ ನಾವು ಮಾಡಿದ ಅತಿ ದೊಡ್ಡ ತಪ್ಪು ಅಂತ ಅವರು ಹೇಳಿದಾಗ ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವರು ಒಂದು ಮಾತು ಹೇಳಿದ್ರು ಸರ್ ಭಿಕ್ಷೆ ಬೇಡೋದಕ್ಕೂ ಕೂಡ ನಮಗೆ ಆಗ್ತಾ ಇಲ್ಲ ಸರ್ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಮತ್ತು ಖಾಸಗಿ ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರುವಂಥ ವಿದ್ಯಾರ್ಥಿಗಳು ನಿಮಗೆ ಕೈ ಹಿಡಿದು ಕಲಿಸಿದಂಥ ಗುರುವಿನ ಕೈ ಈಗ ಬರಿದಾಗಿದೆ ನಿಮ್ಮ ಸಹಾಯದ ಅವಶ್ಯಕತೆ ಅವರಿಗಿದೆ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಯಾವ ರೀತಿ ಆಗುತ್ತೋ ಆ ರೀತಿಯಲ್ಲಿ ಗುರುವಿನ ಕಣ್ಣೀರು ಈ ದೇಶಕ್ಕೆ ಶೋಭೆ ಅಲ್ಲ ಜೈ ಹಿಂದ್ ಜೈ ಕರ್ನಾಟಕ